ಹಲೋ ಫುಡೀಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪಡ್ಡಾಸ್ ಕಿಚನ್. ಇವತ್ತಿನ ಈ ವಿಡಿಯೋದಲ್ಲಿ ಮಿಕ್ಸ್ ವೆಜ್ ರವಾ ದೋಸೆ ಹೇಗೆ ಮಾಡೋದು ಅಂತ ನೋಡೋಣ. ಈ ರೆಸಿಪಿ ಬಂದುಬಿಟ್ಟು ತುಂಬಾ ಸಿಂಪಲ್ಲು, ಆ್ಯಂಡ್ ಇದಕ್ಕೆ ಓವರ್ ನೈಟ್ ಫರ್ಮೆಂಟೇಷನ್ ಎಲ್ಲ ಬೇಡ. ನೀವು 30-60 ನಿಮಿಷ ತನಕ ಇದನ್ನು ನೆನೆಸಿದ್ರೆ ಸಾಕು, ತುಂಬಾ ರುಚಿಯಾಗಿರುತ್ತೆ. ಆ್ಯಂಡ್ ಈ ವಿಡಿಯೋದಲ್ಲಿ ನಾನು ಸೇಮ್ ಬ್ಯಾಟರ್ನ ಯೂಸ್ ಮಾಡಿಕೊಂಡು 3 ಥರ ಡಿಫ್ರೆಂಟ್ ದೋಸೆಗಳನ್ನ ಹೇಳ್ಕೊಟ್ಟಿದ್ದೀನಿ. ವಿಡಿಯೋನ ಮಿಸ್ ಮಾಡಿದೆ ಕೊನೆ ತನಕ ನೋಡಿ, ಆ್ಯಂಡ್ ನೀವು ಮನೇಲಿ ಟ್ರೈ ಮಾಡಿ ಯಾವ ವೆರೈಟಿ ನಿಮಗೆ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ನೀವು ನಮ್ಮ ಚಾನಲಿಗೆ ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಸೊ ಇನ್ನೇನು ತಡ, ಈ ಮಿಕ್ಸ್ ವೆಜ್ ರವಾ ದೋಸೆನ ಹೇಗೆ ಮಾಡೋದು, ಇದಕ್ಕೆ ಏನೇನು ಬೇಕು ಅಂತ ತಿಳ್ಕೊಳ್ಳೋಕೆ ಬನ್ನಿ ನಮ್ಮ ಜೊತೆ. ಮೊದಲಿಗೆ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡೋಣ. ಇಲ್ಲಿ ರವೆ ತೊಗೊಂಡಿದ್ದೀನಿ, ಚಿರೋಟಿ ರವೆ 1 ಕಪ್ಪು, ಆ್ಯಂಡ್ ಸೇಮ್ 1 ಕಪ್ಪಲ್ಲಿ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ, ಆ್ಯಂಡ್ 1/2 ಕಪ್ ಅಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ, ಆ್ಯಂಡ್ 1 ಕಪ್ ಮೊಸರನ್ನ ಮಜ್ಜಿಗೆ ಮಾಡಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ತರಕಾರಿಗೆ ಬಂದರೆ ಕ್ಯಾರೆಟ್ ತೊಗೊಂಡಿದ್ದೀನಿ, 1 ಮೀಡಿಯಮ್ ಸೈಜ್ ಕ್ಯಾರೆಟ್ನ ತುರಿದಿಟ್ಕೊಂಡಿದ್ದೀನಿ, 2 ಮೀಡಿಯಮ್ ಸೈಜ್ ಈರುಳ್ಳಿನ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ, ಆ್ಯಂಡ್ ಹಾಗೆ 2 ಮೀಡಿಯಮ್ ಸೈಜ್ ಟೊಮ್ಯಾಟೋನು ಸಹ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಇಲ್ಲಿ 1 ಟೀಸ್ಪೂನ್ ಸಾಸಿವೆ ತೊಗೊಂಡಿದ್ದೀನಿ, 1 ಟೀಸ್ಪೂನ್ ಜೀರಿಗೆ ತೊಗೊಂಡಿದ್ದೀನಿ, 1 ಟೀಸ್ಪೂನಷ್ಟು ಖಾರದ ಪುಡಿ ತೊಗೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪಿದೆ, ಆ್ಯಂಡ್ 1 ಮುಷ್ಟಿಯಷ್ಟು ಕೊತ್ತಂಬರಿನ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ, ಆ್ಯಂಡ್ 1-5 ಮೆಣಸಿನ್ಕಾಯಿನ ಸಹ ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ, ಆ್ಯಂಡ್ ಇಲ್ಲಿ 1 ಸ್ವಲ್ಪ ಎಣ್ಣೆ ತೊಗೊಂಡಿದ್ದೀನಿ. ಸೊ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ಇಲ್ಲದ ಮಿಕ್ಸಿಂಗ್ ಬೌಲ್ ತೊಗೊಳ್ತಿದ್ದೀನಿ. ಇದಕ್ಕೆ ನಾವು ತೆಗೆದಿಟ್ಕೊಂಡಿರೋ ಚಿರೋಟಿ ರವೆ, ಅಕ್ಕಿ ಹಿಟ್ಟು, ಆಮೇಲೆ ಮೈದಾ ಹಿಟ್ಟು, ಆ್ಯಂಡ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಮೊದಲಿಗೆ ಡ್ರೈ ಇಂಗ್ರೀಡಿಯೆಂಟ್ಸ್ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ನಾವು ತೆಗೆದಿಟ್ಕೊಂಡಿರೋ ವೆಜೀಸ್ ಎಲ್ಲ ಹಾಕ್ತಾ ಬರೋಣ. ಮೊದಲಿಗೆ ಈರುಳ್ಳಿ ಹಾಕ್ತಾ ಇದ್ದೀನಿ, ಟೊಮೆಟೊ ಹಾಕ್ಕೊಳ್ಳೋಣ, ಆ್ಯಂಡ್ ಈಗ ಕ್ಯಾರೆಟ್ ಹಾಕ್ತಿದ್ದೀನಿ. ಇದಕ್ಕೆ ನಾವು ತೆಗೆದಿಟ್ಕೊಂಡಿರೋ ಹಸಿಮೆಣಸಿನ್ಕಾಯಿ ಆ್ಯಂಡ್ ಕೊತ್ತಂಬರಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈಗ ಡ್ರೈ ಆಗಿ ಚೆನ್ನಾಗಿ ಮಿಕ್ಸ್ ಆಗಿದೆ. ಸೊ ಈ ಟೈಮಲ್ಲಿ ಇದಕ್ಕೆ ನಾವು ತೆಗೆದಿಟ್ಕೊಂಡಿರೋ ಮಜ್ಜಿಗೆ ಹಾಕ್ಕೊಳ್ಳೋಣ. ಇಲ್ಲಿ ನಾನು ತೊಗೊಂಡಿರೋ ಮಜ್ಜಿಗೆ ತುಂಬಾ ಹುಳಿ ಇಲ್ಲ, ತುಂಬಾ ಸಪ್ಪೆ ಇಲ್ಲ, ಸೊ ಮೀಡಿಯಮ್ ಆಗಿದೆ. ಆ್ಯಂಡ್ ಇದಕ್ಕೆ ಈಗ 1 ಕಪ್ ಅಷ್ಟು ನೀರು ಹಾಕ್ತಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ಇಲ್ಲಿ ಈಗ ಬ್ಯಾಟರ್ ರೆಡಿ ಆಗಿದೆ. ಇದನ್ನ 1-10-20 ನಿಮಿಷ ನೆನೆಯಕ್ಕೆ ಇಡಬೇಕು, ಆಮೇಲೆ ಇದನ್ನ ನಮ್ಮ ಕನ್ಸಿಸ್ಟೆನ್ಸಿಗೆ ತರೋಣ. ಸೊ ಅಷ್ಟರೊಳಗೆ ನಾವು ಇದಕ್ಕೆ ಮೇಲೆ ಟಾಪಿಂಗ್ ಮಾಡೋ ಮಸಾಲೆಸ್ ನೋಡೋಣ. ಮೊದಲಿಗೆ ಇಲ್ಲಿ 1 ಬೌಲ್ ತೊಗೊಂಡು ಅದಕ್ಕೆ ಖಾರದ ಪುಡಿ ಹಾಕ್ತಿದ್ದೀನಿ, ಆ್ಯಂಡ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಿದ್ದೀನಿ. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಸೊ ಇದು 1 ಆಫ್ ದ ಲೈಕ್ ಸಿಂಪಲ್ ಮಸಾಲ, ತುಂಬಾ ರುಚಿ ಕೊಡುತ್ತೆ ಉಪ್ಪು ಖಾರ. ಈಗ ನಮ್ಮ ಬ್ಯಾಟರ್ ನೆನೀತಾ 20 ನಿಮಿಷ ಆಗಿದೆ. ಸೊ ಇದಕ್ಕೆ ಮೇಲಿಂದ 1 ಒಗ್ಗರಣೆ ಹಾಕ್ತಾ ಇದ್ದೀನಿ, 1 ಸ್ವಲ್ಪ ಎಣ್ಣೆಗೆ ಸಾಸಿವೆ ಜೀರಿಗೆ ಹಾಕಿದ್ದೀನಿ ಅಷ್ಟೇ. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದು ತುಂಬಾ ಗಟ್ಟಿ ಇದೆ, ಸೊ ಇದಕ್ಕೆ ಮತ್ತೆ ನೀರು ಹಾಕಿ ನಮ್ಮ ಕನ್ಸಿಸ್ಟೆನ್ಸಿಗೆ ತರೋಣ. ಇಲ್ಲಿ 1 ಕಪ್ ನೀರು ಹಾಕ್ತಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಆ್ಯಂಡ್ ನಾನು ವಿಡಿಯೋದಲ್ಲಿ ಕನ್ಸಿಸ್ಟೆನ್ಸಿ ತೋರಿಸ್ತೀನಿ, ಆ ಥರ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಕನ್ಸಿಸ್ಟೆನ್ಸಿ ಇರಬೇಕು. ಈಗ ಮುಂದಿನ ಪ್ರೊಸೀಜರ್ ಬಂದುಬಿಟ್ಟು ದೋಸೆ ಮಾಡೋದು. ಸೊ ಇಲ್ಲಿ ದೋಸೆ ಹಂಚನ್ನು ಚೆನ್ನಾಗಿ ಕಾಯಿಸಿದ್ದೀನಿ, ಆ್ಯಂಡ್ ಅದನ್ನು ಎಣ್ಣೆಯಲ್ಲಿ ಗ್ರೀಸ್ ಮಾಡಿದ್ದೀನಿ. ಸೊ ಈ ಟೈಮಲ್ಲಿ ನಾವು ರೆಡಿ ಮಾಡಿಕೊಂಡಿರೋ ಬ್ಯಾಟರಿಂದ 1 ಸ್ವಲ್ಪ ಬ್ಯಾಟರ್ನ ಹಾಕೋಣ. ಈಗ ಇದ್ರ ಮೇಲ್ಗಡೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ್ನು ಹಾಕೋಬೋದು. ಆ್ಯಂಡ್ ಈಗ ಇದ್ರ ಮೇಲೆ ನಾವು ರೆಡಿ ಮಾಡಿಕೊಂಡಿರೋ ಉಪ್ಪು ಖಾರದ ಮಿಕ್ಸ್ಚರ್ ಹಾಕ್ತಿದ್ದೀನಿ. ಇದನ್ನು ನಿಮ್ಮ ಖಾರದ ಪ್ರಕಾರ ಹಾಕ್ಕೊಳ್ಳಿ, ನಿಮಗೆ ಉಪ್ಪು ಖಾರ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೋಬೋದು. ಸೊ ನೋಡಿ, ಇಲ್ಲಿ ಇನ್ನೊಂದ್ಸತಿ ತುಪ್ಪ ಹಾಕ್ತಾ ಇದ್ದೀನಿ. ಈಗ ಇದನ್ನು 2 ಸೈಡು ಗೋಲ್ಡನ್ ಬ್ರೌನ್ ಆಗೋ ತನಕ ಇದನ್ನು ಫ್ರೈ ಮಾಡಬೇಕು. ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗಿದೆ. ಸೊ ಇನ್ನೊಂದು ಸೈಡು ಇದು ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡೋಣ. ನೋಡಿ, ಇಲ್ಲಿ ಈಗ ಇನ್ನೊಂದು ಸೈಡು ಸಹ ಆಗಿದೆ.
ಸೊ ಇದನ್ನು ಪ್ಲೇಟಿಗೆ ತಗೊಳ್ತಾ ಇದ್ದೀನಿ. ಈಗ ಇದೇ ಬ್ಯಾಟರಲ್ಲೇ ಇನ್ನೊಂದು ಟೈಪ್ ದೋಸೆ ತೋರಿಸ್ತಿದ್ದೀನಿ. ಸೊ ಹಂಚ್ ಚೆನ್ನಾಗಿ ಕಾಯ್ದಿದೆ, ಸೊ ಹಂಚಿಗೆ ಎಣ್ಣೆ ಹಚ್ಕೊಂಡು ಇನ್ನೊಂದು ದೋಸೆ ಹಾಕ್ತಾ ಇದ್ದೀನಿ. ಈಗ ಇದಕ್ಕೆ ಮೇಲ್ಗಡೆಯಿಂದ ಸ್ವಲ್ಪ ತುಪ್ಪ ಹಾಕ್ತಾ ಇದ್ದೀನಿ. ಇದನ್ನು ಸಹ ಮೊದಲಿಗೆ ಎರಡು ಸೈಡು ಲೈಟಾಗಿ ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡಬೇಕು. ನೋಡಿ ಇಲ್ಲಿ ಎರಡು ಸೈಡು ಚೆನ್ನಾಗಾಗಿದೆ. ಸೊ ಈಗ ಮೇಲ್ಗಡೆ ಸೈಡಿಗೆ ನಾವು ಚಟ್ನಿ ಪುಡಿನ ಉದುರಿಸ್ತಾ ಇದ್ದೀನಿ. ಇದು ತುಂಬಾ ಒಳ್ಳೆ ಟೇಸ್ಟ್ ಕೊಡುತ್ತೆ. ಅಫ್ಕೋರ್ಸ್ ಎಲ್ಲದೂ ಚೆನ್ನಾಗಿ ಕೊಡುತ್ತೆ, ಇದು ಇನ್ನೂ ಒಂದು ಸ್ವಲ್ಪ ಜಾಸ್ತಿ ಕೊಡುತ್ತೆ. ಡೆಫಿನೆಟ್ಲಿ ನೀವು ಇದನ್ನ ಮಿಸ್ ಮಾಡಿದ್ರೆ ಟ್ರೈ ಮಾಡಿ. ಸೊ ಇಲ್ಲಿ ಇನ್ನೊಂದು ಥರದ ದೋಸೆ ಸಹ ರೆಡಿ ಆಗಿದೆ, ಇದನ್ನು ಪ್ಲೇಟಿಗೆ ತಗೊಳ್ತಾ ಇದ್ದೀನಿ. ಈಗ ಲಾಸ್ಟ್ ಬಂದುಬಿಟ್ಟು ಮಿಕ್ಸ್ ವೆಜ್ ರವಾ ದೋಸೆ. ಸೊ ಅಗೇನ್ ಇದು ಎಲ್ಲ ದೋಸೆ ಮಾಡಬೇಕಾದ್ರೆ ನೆನಪಿರಲಿ, ಗ್ಯಾಸ್ ಫುಲ್ ಕಾದಿರಬೇಕು. ದೋಸೆ ಹಾಕಿದ ತಕ್ಷಣ ಅದನ್ನು ಮೀಡಿಯಂ ಫ್ಲೇಮ್ ಮಾಡಿ ಎರಡು ಕಡೆ ಫ್ರೈ ಮಾಡಿ. ನೋಡಿ ಇಲ್ಲಿ ಒಂದೇ ಬ್ಯಾಟರ್ ಯೂಸ್ ಮಾಡಿಕೊಂಡು ಮೂರು ಥರದ ದೋಸೆ ರೆಡಿ ಆಗಿದೆ. ಸೊ ನೀವು ಟ್ರೈ ಮಾಡಿ, ನಿಮಗೂ ತುಂಬಾ ಇಷ್ಟ ಆಗುತ್ತೆ. ರೆಸಿಪಿ ಇಷ್ಟ ಆಗಿದ್ದರೆ ವೀಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ನೀವು ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಸ್ಕ್ರೀನ್ ಮೇಲೆ ಇನ್ಸ್ಟಾಗ್ರಾಮ್ ಐ ಡಿ ಬರ್ತಿದೆ, ನೀವು ಅಲ್ಲೂ ಸಹ ನನ್ನ ಫಾಲೋ ಮಾಡ್ಬೋದು. ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಸ್ ಅಪ್ಡೇಟ್ಸ್ ನಿಮಗೆ ಸಿಗುತ್ತೆ. ಥ್ಯಾಂಕ್ ಯು.